ನಮ್ಮ ನಂಜನಗೂಡು ನಗರ ಬಿಜೆಪಿ ಘಟಕದಿಂದ ಏನು ಇವತ್ತಿಂದ ವಿಜಯ ಸಂಕಲ್ಪ ಅಭಿಯಾನ ಅಂತೇಳಿ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಬಿಜೆಪಿ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ. ಅದನ್ನು ವಿದ್ಯುಕ್ತವಾಗಿ ಇವತ್ತು ನಾವು ಚಿಂತಾಮಣಿ ಗಣಪತಿ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಮಾಡಿ ನಮ್ಮ ನಂಜನಗೂಡು ನಗರದ 46 ಬೂತ್ಗಳಲ್ಲೂ ಸಹ ನಮ್ಮ ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ಸಾಮೂಹಿಕವಾಗಿ ಎಲ್ಲ ವಾರ್ಡಿನ ಎಲ್ಲ ಕಾರ್ಯಕರ್ತರು ಸೇರಿ ಪ್ರತಿಯೊಂದು ಮನೆಗೆ ತಲುಪಿ ನಾವು ಏನು ಪಕ್ಷ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅವರು ಮಾಡಿರುವಂತಹ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಪ್ರತಿ ಮನೆಗೆ ತಲುಪಿಸುವಂಥದ್ದು, ನಮ್ಮ ಪಕ್ಷದ ಸ್ಟಿಕ್ಕರ್ಗಳು ಏನು ಟೂ ವೀಲರ್ಗಿರ್ಬೋದು ಮನೆಗೆ ಇರ್ಬೋದು ಅಥವಾ ಫೋರ್ ವೀಲರ್ಗಿರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಅದನ್ನು ನಮ್ಮ ಬಿಜೆಪಿ ಪಕ್ಷದ ಸದಸ್ಯರು ಯಾರ್ಯಾರಿದ್ದಾರೆ ಅವರು ಎಲ್ಲ ವೆಹಿಕಲ್ಗಳಲ್ಲಿ ಹಾಕ್ಕೊಂಡು ತಿರುಗಾಡುವಂಥ ಕಾರ್ಯಕ್ರಮ ಇರ್ಬೋದು. ವಿಶೇಷವಾಗಿ ನಾವು ಬಿಜೆಪಿ ಪಕ್ಷಕ್ಕೆ ಹೊಸದಾಗಿ ಸದಸ್ಯರನ್ನ ಅಂದರೆ ಹೊಸ ಬಿಜೆಪಿ ಸದಸ್ಯರನ್ನಾಗಿ ನೇಮಿಸ್ಕೊಳ್ಳೋಕ್ಕೋಸ್ಕರ ಮಿಸ್ಡ್ ಕಾಲ್ ಅಭಿಯಾನವನ್ನು ಸಹ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಮೂಲ ಧ್ಯೇಯ ಮುಂದಿನ ಚುನಾವಣೆಗೆ ಏನು ಏಪ್ರಿಲ್ ಮೇಯಲ್ಲಿ ಚುನಾವಣೆ ಬರೆದಿದೆ ಅದಕ್ಕೆ ಪೂರ್ವಭಾವಿಯಾಗಿ ಈ ಕಾರ್ಯಕ್ರಮಗಳನ್ನ ನಾವು ಜನರ ಬಳಿ ಇವತ್ತಿಂದಲೇ ನಾವು ಪ್ರತಿ ಮನೆಗೆ ತೆರಳಿ ನಾವು ಮಾಡಿರುವಂತಹ ಕೆಲಸಗಳನ್ನ ಏನು ಈ ಕ್ಷೇತ್ರಕ್ಕೆ ಸೀಮಿತವಾಗಿ ನಂಜನಗೂಡು ಕ್ಷೇತ್ರಕ್ಕೆ ಅಂದರೆ ನಮ್ಮ ಶಾಸಕರು ಅಥವಾ ನಗರಸಭೆ ವತಿಯಿಂದ ಏನು ಕಾರ್ಯಕ್ರಮಗಳಾಗಿದೆ ಅಂತೇಳಿ ಜನರಿಗೆ ರಾಜ್ಯ ಕೇಂದ್ರ ಹಾಗೂ ಕ್ಷೇತ್ರದ ಕಾಮಗಾರಿಗಳು ಅಭಿವೃದ್ಧಿ ಕೆಲಸಗಳು ಎಲ್ಲ ಸಮಾಜಕ್ಕೆ ತಂದಿರುವ ಕಾರ್ಯಕ್ರಮಗಳನ್ನ ಮನೆ ಮನೆಗೆ ಪ್ರತಿ ವ್ಯಕ್ತಿಗೆ ನಾವು ಮುಟ್ಸೋ ಅಂತ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಮುಖಂಡರುಗಳು ಏನು ಹಿರಿಯ ಕಿರಿಯ ಎಲ್ಲ ಮುಖಂಡರುಗಳು ಒಗ್ಗೂಡಿ ಈ ಅಭಿಯಾನವನ್ನು ನಾವು ಇವತ್ತು ಶುರು ಮಾಡ್ತಾ ಇದ್ದೀವಿ. ಈ ಅಭಿಯಾನ 29 ತಾರೀಕು ತನಕ ಇರುತ್ತೆ. ಈ ಅಭಿಯಾನಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳು ಯಾವ್ಯಾವ ಬೂತ್ನಲ್ಲಿದ್ದಾರೆ ಆ ಬೂತ್ಗಳಲ್ಲಿ ಅವರು ನಮ್ಮ ಏನು ಆ ತಂಡ ಬಂದಾಗ ಅಲ್ಲಲ್ಲೇ ಅವರು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಮನೆ ಪ್ರತಿ ಮನೆಗೆ ತಲುಪಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತೇಳಿ ತಮ್ಮ ಪರವಾಗಿ ನಾನು ಈ ಮೂಲಕ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀನಿವಾಸ್ ರೆಡ್ಡಿ, ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ. ನೋಡಿ ಅಲ್ಲಿ ಕೇಂದ್ರ ರಾಜ್ಯ